ಈಗ 2018ರಲ್ಲಿ 2.4 ಲಕ್ಷ ಕೋಟಿ ಸಾಲ ಇತ್ತು ಸರ್ಕಾರದ್ದು, 2024ರಲ್ಲಿ ಇವಾಗ 6 ಲಕ್ಷ ಕೋಟಿ ಇದೆ. ಒಂದು ಅಂದಾಜಿನ ಪ್ರಕಾರ 2050ನೇ ಇಸ್ವಿಗೆ 50 ಲಕ್ಷ ಕೋಟಿ ಇರುತ್ತೆ ಅಂತಕ್ಕಂಥ ಒಂದು ಅಂದಾಜಿದೆ. ಅಧ್ಯಕ್ಷ, ನಾನು ಯಾಕೆ ಈ ಬಜೆಟ್ ಅನ್ನ ಈ ಒಂದು ಬ್ಯಾಲೆನ್ಸ್ ಶೀಟ್ ಮಾದರಿಯಾಗಿ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇವು 50 ಲಕ್ಷ ಕೋಟಿ 2050ಕ್ಕಾದ್ರೆ ಸರ್ಕಾರದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಕ್ಕೆ ಈ ಟೋಟಾಲಿಟಿ ಬಿಲ್ ಅನ್ನ ನಮ್ಗೆ ಬೇಕಾಗುತ್ತೆ ಅಧ್ಯಕ್ಷರೆ. ಆದ್ರಿಂದ ಈಗ ನಮ್ಮ ದೇಶ ಅತಿ ಯುವ ದೇಶ ಅಂತ ಪ್ರಶ್ನೆ ಕೇಳಿ ಪ್ರಕಾಶ್, ಪ್ರಶ್ನೋತ್ತರ ಯುವ ದೇಶ ಅಂತ ಹೇಳಿ, ಇವತ್ತು ಆವರೇಜ್ ಏಜ್ ನಮ್ಮ ದೇಶದ 28 ಇದೆ. ಈಗ 20-25 ಬಗ್ಗೆ ಆಲೋಚನೆ, 20-50 ಎಂತ ಮಾಡಿದ್ರೆ ಕೂತ್ಕೊಂಡು ಈಗ ಅಲ್ಲ, ಅದು ಎನ್ಪಿವಿ ಬಜೆಟ್ ಆ ತರ ಮಂಡನೆ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಾವು ಗೌರವಾದಿ ಸದಸ್ಯರಿಗೆ ಅರ್ಥ ಆಗಬೇಕಲ್ಲ ಅಧ್ಯಕ್ಷರ ಬಜೆಟ್. ಅದರಿಂದ ಮುಂದೆ ಸರ್ಕಾರಕ್ಕೆ ಈ ಹೊರೆಯನ್ನು ಹೊರಕ್ ಆಗುತ್ತಾ ಇಲ್ಲ ಮುಂದಿನ 5 ವರ್ಷದಲ್ಲಿ ಏನೋ ಗೊತ್ತಾಗಬೇಕು ಅಂತಂದ್ರೆ ಈ ಎನ್ಪಿವಿನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಧ್ಯಕ್ಷರ. ಆದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಯುವ ದೇಶ ಆಗಿರೋದ್ರಿಂದ 28 ನಮ್ಮ ಆವರೇಜ್ ಆಗಿರೋದ್ರಿಂದ, ಚೈನಾ 38, ಜರ್ಮನಿ 58 ಆಗಿರೋದ್ರಿಂದ ಈ ಡಿಮೋಗ್ರಫಿಕ್ ಡಿವಿಡೆಂಟ್ ನ ಉಪಯೋಗಿಸ್ಕೊಳ್ಳಕ್ಕೆ ಈ ತರ ಬಜೆಟ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಳಿಸಿದ್ರೆ ಅವಾಗ ನಾವು ಈ ಡೆಮೋಗ್ರಫಿಕ್ ಡಿವಿಡೆಂಟ್ ನ ಇನ್ನು 25 ಬಜೆಟ್ ಅಲ್ಲಿ ಮಾತಾಡಿ. ಈಗ ಪ್ರಶ್ನೆ ಕೇಳಿ, ಅದೇ ಪ್ರಶ್ನೆ ಅಧ್ಯಕ್ಷ. ಏನ್ ಪ್ರಶ್ನೆ ಈಗ ಬ್ಯಾಲೆನ್ಸ್ ಶೀಟ್ ಮಾದರಿಯಲ್ಲಿ ಯಾಕೆ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಅಧ್ಯಕ್ಷ. ಓಕೆ, ವೆರಿ ಗುಡ್. ಅಧ್ಯಕ್ಷರೇ, ಮಾನ್ಯ ಸದಸ್ಯರ ಕಾಳಜಿಯನ್ನ ನಾನು ಅರ್ಥ ಮಾಡ್ಕೋತೇನೆ. ಆದ್ರೆ ಸರ್ಕಾರವನ್ನ ಒಂದು ಖಾಸಗಿ ಸಂಸ್ಥೆಯ ಹಣಕಾಸಿನ ನಿರ್ವಹಣೆಗೆ ಹೋಲಿಕೆ ಮಾಡಲಿಕ್ಕೆ ಆಗೋದೇ ಇಲ್ಲ ಫಂಡಮೆಂಟಲಿ. ಹಾಗಂತ ಹೇಳಿ ಅವರ ಸಲಹೆಯನ್ನ ನಾವು ತಿರಸ್ಕಾರ ಮಾಡ್ತಾ ಇಲ್ಲ. ಮಾನ್ಯ ಸದಸ್ಯರು ಬಹುಶಃ ಬರೀ ಈ ಬಜೆಟ್ ಪುಸ್ತಕವನ್ನ ನೋಡ್ತಾ ಇದ್ದಾರೆ. ಆದರೆ ಇದು ಒಂದೇ ಬಜೆಟ್ ಪುಸ್ತಕ ಅಲ್ಲ. ತಮಗೆ ಗೊತ್ತಿರೋ ಹಾಗೆ ತಮ್ಮ ಕಡೆಯಿಂದ ಬಜೆಟ್ನ ಜೊತೆಗೆ ನೀವು ಒಂದು ಚೀಲವನ್ನೇ ಕೊಡ್ತೀರಾ. ಆ ಚೀಲದಲ್ಲಿ ಇದು ಇರುತ್ತೆ, ನಾವು ರಾಜಸ್ವ ಮತ್ತು ಇತರೆ ಜಮೆಗಳ ಸವಿವರ ಅಂದಾಜುಗಳು, ಈ ಪ್ರತಿಯನ್ನು ನಾವು ಕೊಡ್ತೇವೆ, ಹಾಗೂ ಆಯವ್ಯಯದ ಪಕ್ಷಿ ನೋಟ, ಇದನ್ನು ಕೂಡ ನಾವು ಕೊಡ್ತೇವೆ. ಇವು ಎರಡರಲ್ಲೂ ಕೂಡ ಮಾನ್ಯ ಸದಸ್ಯರು ಕೇಳ್ತಾ ಇರೋ ಎಲ್ಲ ಮಾಹಿತಿ ಬಹುತೇಕ ಸಿಗುತ್ತೆ. ಈಗ ಪಕ್ಷಿ ನೋಟದನ್ನ ತೆಗೆದು ನೋಡಿದ್ರೆ ಇದರಲ್ಲಿ ಸರ್ಕಾರದ ಒಟ್ಟು ಸಾಲಗಳು, ಲಯಬಿಲಿಟೀಸ್ ಎಷ್ಟು ಅನ್ನೋದನ್ನ ನಾವು ನಿಖರವಾಗಿ ಕೊಟ್ಟಿದ್ದೇವೆ. ಮುಂದಿನ ವರ್ಷದ ಅಂದಾಜು ಎಷ್ಟು ಅನ್ನೋದನ್ನು ನಾವು ನಿಖರವಾಗಿ ಕೊಟ್ಟಿದ್ದೇವೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಹಳ ಮುಖ್ಯ ಏನಂದ್ರೆ ನಮ್ಮ ಸರ್ಕಾರದ ಟೋಟಲ್ ಲಯಬಿಲಿಟೀಸ್ ಏನು ಅನ್ನೋದು ಬಹಳ ಮುಖ್ಯ. ಅಂದ್ರೆ ಯಾವುದೇ ಸಂಸ್ಥೆಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಜ್ ಸೈಡ್ ಇರುತ್ತೆ, ಲಯಬಿಲಿಟಿ ಸೈಡ್ ಇರುತ್ತೆ. ಲಯಬಿಲಿಟಿ ಸೈಡ್ ಅನ್ನ ನಾವು ಇಲ್ಲಿ ಸಂಪೂರ್ಣವಾಗಿ ನಮ್ಮ ವಿವರಗಳನ್ನ ನಾವು ಕೊಟ್ಟಿದ್ದೇವೆ. ಮಾನ್ಯ ಸದಸ್ಯರಿಗೆ ನಾನು ಮನವಿ ಮಾಡ್ತೇನೆ, ಇದನ್ನ ಅವಲೋಕನ ಮಾಡಬೇಕು ಅಂತೇಳಿ ಅಂತ. ಹಾಗೆ ಈ ರಾಜಸ್ವ ಮತ್ತು ಇತರೆ ಜಮೆಗಳು, ಇದನ್ನ ಅವರು ತೆಗೆದು ನೋಡಿದ್ರೆ ಸರ್ಕಾರದ ಅಂದಾಜು ರಾಜಸ್ವ ಏನು, ರೆವಿನ್ಯೂ ಏನು ಮತ್ತು ಇದರ ಖರ್ಚುಗಳು ಏನು, ಅಂದ್ರೆ ಪ್ರಾಫಿಟ್ ಲಾ, ಅವರು ಪ್ರೈವೇಟ್ ಕಂಪನಿಯಲ್ಲಿ ಏನು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ, ಆ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನ ಸರ್ಕಾರಕ್ಕೆ ಹೋಲಿಕೆ ಮಾಡಿದಾಗ ಅದು ಸರ್ಕಾರದ ಆದಾಯಗಳು ಖರ್ಚುಗಳು ಎರಡನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಕೊಡ್ತೇವೆ. ಆದ್ರೆ ನಮ್ಮದು ಬಹಳ ಸಂಕೀರ್ಣವಾದಂತ ವ್ಯವಸ್ಥೆ ಆಗಿರೋದ್ರಿಂದ ಸ್ವಲ್ಪ ತಾಳ್ಮೆ ತಗೊಂಡು ಇದನ್ನ ನಾವು ಅವಲೋಕನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಬಹುತೇಕವಾಗಿ ಅವರು ಕೇಳಿರುವ ಮಾಹಿತಿ ಇವೆರಡರಲ್ಲೂ ಇದೆ ಅಂತ ನಾನು ನಂಬಿದ್ದೇನೆ. ಇಲ್ಲದೆ ಹೋದ್ರೆ ಅವರು ಮಾಹಿತಿಯನ್ನ ನಮ್ಗೆ ಕೊಡಬಹುದು, ಅದನ್ನ ನಾವು ಒದಗಿಸ್ಕೊಡ್ತೇವೆ. ಮೂರನೇದು ಅವರು ಪ್ರಶ್ನೆ ಕೇಳಿದ್ದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎನ್ಪಿವಿ ಅಂತ ಹೇಳ್ತಾರೆ, ಅದರಲ್ಲಿ ಫೋರ್ಕಾಸ್ಟ್ ಮಾಡಬೇಕು ಅಂತ. ಪ್ರಪಂಚದಲ್ಲಿ ಯಾವುದೇ ಸರ್ಕಾರವೂ ಕೂಡ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಬಜೆಟ್ ಅಲ್ಲಿ ಅಡಕ ಮಾಡುವಂತ ವ್ಯವಸ್ಥೆ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಟ್ ಶುಡ್ ಬಿ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಅಂತ ಹೇಳ್ತಾರೆ. ದೇರ್ ಇಸ್ ಎ ನೋಷನಲ್ ನಂಬರ್ ಇರುತ್ತೆ, ರಿಯಲ್ ನಂಬರ್ ಇರುತ್ತೆ. ರಿಯಲ್ ನಂಬರ್ ಏನಿದೆ ಅದು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಇರುತ್ತೆ. ನಮ್ಮ ದೇಶದಲ್ಲಿ ಮುಂದಕ್ಕೆ
ಎನ್ ಪಿ ವಿ ಅನ್ನ ಫೋರ್ಕಾಸ್ಟ್ ಮಾಡೋದು ಪ್ರೈವೇಟ್ ಕಂಪನಿಯಲ್ಲಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಮಾಡುವಂತಹದ್ದು ಬಹಳ ಸಂಕೀರ್ಣವಾದಂತಹದ್ದು. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಆಲೋಚನೆ ಮಾಡುತ್ತೆ ಅದರ ಬಗ್ಗೆ. ಇನ್ನು ಉಳಿದ ಹಾಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಮ್ಮದು ಏನು ಎಫ್ ಆರ್ ಬಿ ಎಂ ಆಕ್ಟ್ ಇದೆ, ಹಣಕಾಸು ನಿರ್ವಹಣೆ ಮತ್ತು ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್, ಅದನ್ನ ಸ್ಟ್ರಿಕ್ಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೇವೆ. ಕಾನೂನಿನ ಪ್ರಕಾರವಾಗಿ ಆಯೋಗವನ್ನು ಮಂಡಿಸ ಅದರ ಜೊತೆಗಿರುವ ಪತ್ರ, ನಾನು ಎಲ್ಲಾ ಸದಸ್ಯರಿಗೂ ಹೇಳೋದು, ಬರೀ ಬಜೆಟ್ ಪುಸ್ತಕ ಒಂದೇ ಅಲ್ಲ, ಅದರ ಜೊತೆಗೆ ಬರ್ತಕ್ಕ ಅದರ ಒಂದು ದಿನ ಮೊದಲು ಬರ್ತಕ್ಕಂತ ಎಕನಾಮಿಕ್ ಸರ್ವೆ, ಬಜೆಟ್ ಜೊತೆಗೆ ಬರ್ತಕ್ಕಂತ ಎಸ್ಟಿಮೇಟ್ಸ್, ಇವುಗಳನ್ನು ನೋಡಿಕೊಂಡ್ರೆ ಎಲ್ಲ ಮಾಹಿತಿ ಸಿಗುತ್ತೆ ಅನ್ನೋದು ಅವ್ರಿಗೆ ನಾನು ಮನವರಿಕೆ ಮಾಡಲಿ.